ವೀಕ್ಷಕರೇ, ಅಂಜನ ಭವಿಷ್ಯದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ನಾನು ನಿಮ್ಮ ಬಸವರಾಜ್, ಐಟಿ. ವೀಕ್ಷಕರೇ, ಮೇಷರಾಶಿಯವರಿಗೆ ಯಾವ ರಾಶಿಯವರು ತುಂಬ ಹೊಂದಾಣಿಕೆಯಿಂದ ವ್ಯವಹರಿಸ್ತಾರೆ, ಯಾವ ರಾಶಿಯವರು ತುಂಬ ಅವ್ರ ಜೊತೆ ಚೆನ್ನಾಗಿರ್ತಾರೆ, ಯಾವ ರಾಶಿಯವರು ಮೇಷರಾಶಿಯವ್ರ ಜೊತೆಗೆ ಸ್ವಲ್ಪ ಅಷ್ಟೊಂದು ಅಡ್ಜಸ್ಟ್ಮೆಂಟ್ ಆಗಲ್ಲ, ಇದಕ್ಕೆ ಸಂಬಂಧಪಟ್ಟಂಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡೋದಿದ್ದೇನೆ. ಅದಕ್ಕಿಂತ ಮೊದಲು ತಾವೇನಾದರೂ ನಮ್ಮ ಅಂಜನ ಭವಿಷ್ಯ ಚಾನಲ್ಗೆ ಹೊಸಬರಾಗಿದ್ದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಒತ್ತಿ ಇದೇ ರೀತಿಯಾಗಿರ್ತಕ್ಕಂಥ ಹಲವಾರು ವಿಡಿಯೋಗಳನ್ನು ನೀವು ಸಕಾಲದಲ್ಲಿ ನೋಡಬಹುದು. ಹಾಗಾದರೆ ಮೇಷರಾಶಿಯವರಿಗೆ ಅಡ್ಜಸ್ಟ್ ಆಗ್ತಕ್ಕಂಥ, ಹೊಂದಾಣಿಕೆ ಆಗ್ತಕ್ಕಂಥ ರಾಶಿಗಳು ಯಾವುದು, ಇದಕ್ಕೆ ಸಂಬಂಧಪಟ್ಟಂಗೆ ಮೊದಲು ತಿಳ್ಕೊಳ್ಳೋಣ. ಇಡೀ ಮೇಷರಾಶಿಯ ಓನರ್ ಬಂದು ಕುಜಗ್ರಹ. ಕುಜಗ್ರಹ ಮೇಷರಾಶಿಯ ಓನರ್ ಆಗಿರ್ತಾನೆ. ಈ ಕುಜಗ್ರಹನ ಸ್ನೇಹಿತರ ರಾಶಿಗಳು ಯಾವಾಗಲೂ ಮೇಷರಾಶಿಯಗೆ ತುಂಬ ಹೊಂದಾಣಿಕೆ ಆಗ್ತಕ್ಕಂಥ ರಾಶಿಗಳಾಗುತ್ತೆ. ಹಾಗಾದರೆ ಕುಜಗ್ರಹನಿಗೆ ಮಿತ್ರ ಗ್ರಹಗಳು ಯಾವುದು ಅಂತ ನಾವೀಗ ತಿಳ್ಕೊಳ್ಳೋಣ. ರವಿಗ್ರಹ, ಚಂದ್ರಗ್ರಹ ಮತ್ತು ಗುರುಗ್ರಹ. ರವಿ, ಚಂದ್ರ ಮತ್ತು ಗುರು ಇವು ಶುಭವಾಗಿರತಕ್ಕಂಥ ಸಂಖ್ಯೆಗಳು ಮತ್ತು ಈ ಗ್ರಹಗಳು ಕುಜನಿಗೆ ಮಿತ್ರನಾಗಿರ್ತಕ್ಕಂಥ ಗ್ರಹಗಳಾಗ್ತವೆ. ಆದ್ದರಿಂದ ಕಟಕ ರಾಶಿ, ಸಿಂಹ ರಾಶಿ ಮತ್ತು ಮೀನ ರಾಶಿ ಮತ್ತು ಧನುಸು ರಾಶಿ, ಈ ನಾಲ್ಕು ರಾಶಿಗಳು ಮೇಷರಾಶಿಗೆ ತುಂಬ ಶುಭವಾಗಿರತಕ್ಕಂಥ ರಾಶಿಗಳಾಗ್ತವೆ. ಆದ್ದರಿಂದ ಮೇಷರಾಶಿಯವರಿಗೆ ಈ ರಾಶಿಯವರು, ಕಟಕ ರಾಶಿಯವರು, ಸಿಂಹರಾಶಿಯವರು, ಮೀನರಾಶಿಯವರು ಮತ್ತು ಧನುಸು ರಾಶಿಯವರು ತುಂಬ ಅನುಕೂಲವನ್ನು ಅಂದರೆ ಹೊಂದಾಣಿಕೆಯನ್ನು ಮಾಡಿಕೊಡ್ತಕ್ಕಂಥವ್ರಾಗ್ತವೆ. ಅವರಿಂದ ಇವರ ಜೀವನದಲ್ಲಿ ಒಂದಿಷ್ಟು ಬದಲಾವಣೆಗಳಾಗುತ್ತೆ, ಅನುಕೂಲವೂ ಸಹ ಆಗುತ್ತೆ. ಹಾಗಂತ ಬೇರೆ ರಾಶಿಯವರು ಅನಾನುಕೂಲ ಮಾಡ್ತಾರಂತಲ್ಲ, ಆದರೆ ಈ ರಾಶಿಯವರಿಂದ ಹೊಂದಾಣಿಕೆ ಚೆನ್ನಾಗಿರುತ್ತೆ, ಅನುಕೂಲಗಳು ಚೆನ್ನಾಗಿರುತ್ತೆ ಮತ್ತು ಇವರಿಂದ ಒಂದಿಷ್ಟು ಲಾಭಗಳನ್ನು ಸಹ ಇವರ ಜೀವನದಲ್ಲಿ ಪಡೀತಾರೆ. ಈ ರಾಶಿಯವರ ಜೊತೆಗೆ ಮುಖ್ಯವಾಗಿ ಸಿಂಹರಾಶಿ ಮತ್ತು ಮೀನ ಮತ್ತು ಧನುಸು ರಾಶಿಯವರು ಇವರು ಅತಿ ಹೆಚ್ಚು ಹೊಂದಾಣಿಕೆಯಿಂದ ಕೂಡಿರ್ತಾರೆ. ಯಾರಿಗೆ? ಮೇಷರಾಶಿಯವರಿಗೆ. ಯಾಕಂದರೆ ಈ ಮೇಷರಾಶಿಯ ಓನರಾಗಿರ್ತಕ್ಕಂಥ ಕುಜನಿಗೂ, ಧನಸ್ಸು ಮತ್ತು ಮೀನರಾಶಿಯ ಓನರಾಗಿರ್ತಕ್ಕಂಥ ಗುರುವಿಗೂ, ಸಿಂಹರಾಶಿ ಓನರಾಗಿರ್ತಕ್ಕಂಥ ರವಿಗೂ ಅತ್ಯಂತ ಮಿತ್ರತ್ವ ಇದೆ ಮತ್ತು ಗುರು ಮತ್ತು ರವಿ ಇಬ್ಬರು ಯೋಗಾಧಿಪತಿ ಆಗ್ತಾರೆ ಮೇಷರಾಶಿಗೆ. ಆದ್ದರಿಂದ ಈ ರಾಶಿಯವರು ಅತ್ಯಂತ ಅನುಕೂಲವನ್ನು ಅಥವಾ ಹೊಂದಾಣಿಕೆಯನ್ನು ಮೇಷರಾಶಿಯವರ ಜೊತೆಗೆ ಮಾಡ್ತಾರೆ, ಹೊಂದಾಣಿಕೆಯಿಂದ ಇರ್ತಾರೆ. ಹಾಗಾದರೆ ಯಾವ ರಾಶಿಯಿಂದ ಸ್ವಲ್ಪ ಅನಾನುಕೂಲ ಆಗತಕ್ಕಂಥದ್ದು, ಯಾವ ರಾಶಿಯವರು ಸ್ವಲ್ಪ ಇವರಿಗೆ ಹೊಂದಾಣಿಕೆ ಆಗಲ್ಲ ಅಂತಂದರೆ, ಮುಖ್ಯವಾಗಿ ಮಿಥುನ ಮತ್ತು ಕನ್ಯಾ ರಾಶಿಯವರು ಮೇಷರಾಶಿಯವರಿಗೆ ಕೆಲವೊಂದು ಸಂದರ್ಭದಲ್ಲಿ ಹೊಂದಾಣಿಕೆಯಿಂದ ಇರದೇ ಇರುವಂಥ ಸಾಧ್ಯತೆಗಳಿರುತ್ತೆ, ಸ್ವಲ್ಪ ಅನಾನುಕೂಲ ಆಗುವಂಥ ಸಾಧ್ಯತೆ ಇರುತ್ತೆ ಅಥವಾ ನಿಮ್ಮ ಎಕ್ಸ್ಪೆಕ್ಟೇಷನ್ ರೀಚ್ ಮಾಡೋಕ್ಕೆ ಅವ್ರ ಕಡೆಯಿಂದ ಆಗದೇ ಇರ್ಬೋದು. ಅಂದರೆ ನಿಮಗೆ ಆ ಹೊಂದಾಣಿಕೆಯಿಂದ ಸ್ವಲ್ಪ ವ್ಯತ್ಯಾಸಗಳಾಗುವಂಥ ಸಾಧ್ಯತೆಗಳು ಇರುತ್ತೆ. ಸ್ನೇಹಿತರೆ, ಇಷ್ಟೊತ್ತು ನಾನು ಮೇಷರಾಶಿಗಳಿಗೆ ಯಾವ ರಾಶಿಯವರು ತುಂಬ ಅಡ್ಜಸ್ಟೇಬಲ್ ಆಗಿರ್ತಾರೆ ಮತ್ತು ಅದು ಅನುಕೂಲ ಪಡೀತಾರೆ ಯಾವ ರಾಶಿಯಿಂದ ಮತ್ತು ಯಾವ ರಾಶಿಯವರಿಂದ ಅನಾನುಕೂಲ ಪಡೀತಾರೆ, ಇದಕ್ಕೆ ಸಂಬಂಧಪಟ್ಟಂಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಇದರ ಜೊತೆಗೆ ಬೇರೆ ರಾಶಿಯವರು ಕೆಟ್ಟವರು ಅಂತಲ್ಲ, ಬಟ್ ಈ ರಾಶಿಯವರು ಹೆಚ್ಚು ಅನುಕೂಲವನ್ನು ಮಾಡಿಕೊಡ್ತಕ್ಕಂಥವ್ರಾಗ್ತಾರೆ ಬೇರೆ ರಾಶಿಯವರು ಇವನ ಹೊರತುಪಡಿಸಿ. ಉದಾಹರಣೆಗೆ ನೀವು ಹೇಳಿದ್ನಲ್ಲ, ನಾನು ಮಿಥುನ ಮತ್ತು ಕನ್ಯಾ ರಾಶಿಯವರನ್ನು ಹೊರತುಪಡಿಸಿ ಬೇರೆ ರಾಶಿಗಳು ಸಾಮಾನ್ಯವಾಗಿರ್ತಕ್ಕಂಥ ಫಲವನ್ನು ಕೊಡ್ತವೆ, ಸಾಮಾನ್ಯವಾಗಿರ್ತಕ್ಕಂಥ ಅನುಕೂಲವನ್ನು ಮಾಡ್ತಾ ಇರ್ತಾರೆ. ಅತಿ ಮುಖ್ಯವಾಗಿ ಅನುಕೂಲ ಮಾಡ್ತಕ್ಕಂಥವ್ರು ಕಟಕ ರಾಶಿ, ಸಿಂಹರಾಶಿ, ಧನುಸು ರಾಶಿ ಮತ್ತು ಮೀನರಾಶಿಯವರು ಅತಿ ಹೆಚ್ಚು ಹೊಂದಾಣಿಕೆಯಿಂದ ಇರತಕ್ಕಂಥವ್ರಾಗ್ತಾರೆ ಮೇಷರಾಶಿಯವರಿಗೆ. ಇದೆಷ್ಟು ಗಮನಿಸಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಜಾತಕವನ್ನು ತೋರಿಸಿದ್ರೆ ನೇರವಾಗಿ ಬಂದು ಭೇಟಿಯಾಗಬೇಕಾಗುತ್ತೆ. ಅಂಜನ ಹಾಕ್ಸಿದ್ರೆ 8-12 ಸಿಬ್ಬರು ಮಕ್ಕಳು ಕರ್ಕೊಂಡ್ರೆ ಅಂಜನ ಹಾಕ್ತೀವಿ, ಇಲ್ಲಾಂದರೆ ಅಂಜನವನ್ನು ಹಾಕಲ್ಲ. ಇಲ್ಲಾಂದರೆ ಡೈರೆಕ್ಟ್ ಪರಿಹಾರ ಬೇಕಂದರೆ ಅಷ್ಟದಿಬ್ಬವನ್ನು ತೋರಿಸ್ಕೊಂಡು ಮನೆಗಳು ಕೊಡ್ರಿ. ಮಾಂತ್ರಿಕ ಶಕ್ತಿಯಿಂದ ಏನಾದರೂ ಸಮಸ್ಯೆ ಇದ್ರೆ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ಹಿಂದೆ ಯಾರೇ ಮಾಟ ಪ್ರಯೋಗ ಮಾಡಿದ್ರು ನಿವಾರಣೆ ಆಗುತ್ತೆ, ಮುಂದೆ ಯಾರಾದರೂ ಮಾಡಿಸ್ಕೊಂಡ್ರೆ ರಿವರ್ಸ್ ಅವ್ರಿಗೆ ಆಗುತ್ತೆ. ಆ ರೀತಿ ಅಷ್ಟದಿಬ್ಬನ ನಿಮಗೆ ರಕ್ಷಣೆಯನ್ನು ಕೊಡುತ್ತೆ. ಇಷ್ಟು ಹೇಳ್ತೀವಿ, ಇವತ್ತು ಈ ಕಾರ್ಯಕ್ರಮ ಇಲ್ಲೇ ಮುಗಿಸ್ತೀನಿ. ಎಲ್ರಿಗೂ ಆ ಭಗವಂತ ಒಳ್ಳೆ ಮಾಡಿ, ನಮಸ್ಕಾರ.